ಸುಕ್ಷೇತ್ರ ತೋರಣಹಳ್ಳಿ ಹನುಮಾನ ದೇವಸ್ಥಾನದಲ್ಲಿ ಭಕ್ತರಿಗೆ ಅಲ್ಪೋಪಹಾರ ದಾಸೋಹಕ್ಕೆ ನಿಡಸೋಶಿ ಹಾಗೂ ಚಿಕ್ಕೋಡಿ ಮಠದ ಸ್ವಾಮೀಜಿ ಅವರು ಚಾಲನೆ ನೀಡಿದರು. ಸುಕ್ಷೇತ್ರ ತೋರಣಹಳ್ಳಿ ಹನುಮಾನ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪ್ರತಿ ಶನಿವಾರ ಅಲ್ಪೋಪಹಾರ ದಾಸೋಹ ನಿರಂತರವಾಗಿ ನಡೆಯುತ್ತದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ತಾಲೂಕಿನ ಸುಕ್ಷೇತ್ರ ತೋರಣಹಳ್ಳಿ ಹನುಮಾನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಆಗಮಿಸುವ ಭಕ್ತರಿಗೆ ಎಕ್ಸಂಬಾ ಶ್ರೀ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಮೂಲಕ ಅಲ್ಪೋಪಹಾರ ದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾತನಾಡಿದರು. ತೋರಣಹಳ್ಳಿ ಹನುಮಾನ ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ತಂದೆಯವರಾದ ಪ್ರಕಾಶ್ ಹುಕ್ಕೇರಿ ಭಕ್ತಿ ಸೇವೆ ಮಾಡುತ್ತಾ ಬರಲಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಅರ್ಧಕ್ಕೆ ನಿಂತಿರುವ ಸಭಾಭವನದ ಕಾಮಗಾರಿ ಮುಕ್ತಾಯಕ್ಕೆ ಪ್ರಯತ್ನ ಮಾಡಲಾಗುತ್ತದೆ. ಈ ಹಿಂದೆಯೂ ದೇವಸ್ಥಾನದ ಅಭಿವೃದ್ಧಿಗೆ ಅನುದಾನ ಕೊಡಲಾಗಿದೆ ಎಂದರು. ಭಕ್ತರಿಗೆ ಅನುಕೂಲವಾಗಲು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಮೂಲಕ ಪ್ರತಿ ಶನಿವಾರ ಅಲ್ಪೋಪಹಾರ ನೀಡುತ್ತಿದ್ದು, ದೇವಸ್ಥಾನ ಕಮಿಟಿ ಸದಸ್ಯರು ಭಕ್ತರಿಗೆ ಅನುಕೂಲವಾಗುವಂತೆ ಜಾಗೃತಿ ವಹಿಸಬೇಕು ಎಂದರು. ತಾಯಿಯವರ ಒಂದು ಆಶೀರ್ವಾದದಿಂದ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿಯವರ ನೇತೃತ್ವದಲ್ಲಿ ಇವತ್ತು ಪ್ರಸಾದದ ಅನ್ನದಾನ ಹಾಗೂ ಪ್ರಸಾದ ಕಾರ್ಯಕ್ರಮ ಅಜ್ಜವರ ಕಡೆಯಿಂದ ಇವತ್ತು ನಾವು ಚಾಲನೆ ಮಾಡ್ತಾ ಇದೀವಿ. ನಿರಂತರವಾಗಿ ಪ್ರತಿ ಶನಿವಾರ ನಿಮ್ಮ ಸಹಕಾರದಿಂದ ಮತ್ತು ಅಜ್ಜವರ ವಿಶೇಷವಾಗಿ ಅವರು ಕೂಡ ಹೇಳಿದ್ದಾರೆ ಇಲ್ಲಿ ಒಂದು ಇನ್ನೊಂದು ಸ್ವಲ್ಪ ಹೆಚ್ಚಿನ ಸ್ವಲ್ಪ ಸುಧಾರಣೆ ಆಗಬೇಕು. ಮುಂದಿನ ಮಂಟಪ ಕೂಡ ಸನ್ಮಾನ್ಯ ಪೂಜಾರಿ ಸರ್ ಹೇಳ್ದಂಗೆ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿಯವರ ಮಂಟಪವೂ ಕೂಡ ಅನುದಾನ ಕೊಟ್ಟಿದ್ರು, ಸ್ವಲ್ಪ ಕಡಿಮೆ ಬಿದ್ದಿದೆ. ಮುಂದಿನ ನಿರ್ಮಾಣದಲ್ಲಿ ಮುಂದಿನ 2 ತಿಂಗಳಲ್ಲಿ ನಾವಾಗಲಿ ಕಮಿಟಿದವರೆಲ್ಲ ನಿರ್ಧಾರ ತಗೊಂಡು ಅದು ಪೂರ್ತಿಗೊಳಿಸಿ ಅಜ್ಜವ್ರ ಕಡೆಯಿಂದ ಅದು ಕೂಡ ಒಂದು ಓಪನಿಂಗ್ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು ಭಕ್ತರ ವಿಶೇಷವಾಗಿ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ಈ ಭಾಗದಾಗ ಇವತ್ತೇನು ವಿಶ್ವಾಸ ಇಟ್ಟಿದ್ದೀನಿ. ವಿಶೇಷವಾಗಿ ಓಂ ಶುಗರ್ ಫ್ಯಾಕ್ಟ್ರಿನೂ ಕೂಡ ಈ ಭಾಗದಾಗ ರೈತರಿಗೆ ಅನುಕೂಲ ಮಾಡಬೇಕಾದ್ರೆ ಒಂದು ಒಳ್ಳೆಯ ಶುಗರ್ ಫ್ಯಾಕ್ಟ್ರಿನೂ ನಿರ್ಮಾಣ ಆಗೈತಿ. ಆ ಸಂದರ್ಭದಲ್ಲಿ ಅವರು ಕೂಡ ಉತ್ತಮ ಪಾಟೀಲ ಮತ್ತು ನಾವು ಬೆಳಗ್ಗೆ ಇವರು ಮಾತಾಡಿದ್ದೀನಿ ಕಮಿಟಿದವ್ರು ಅದಕ್ಕಿಂತ ಒಂದು ಕಮಿಟಿದವ್ರು ಹೆಚ್ಚಿನ ಒಂದು ಜವಾಬ್ದಾರಿ ತಗೊಂಡ ನಿರಂತರವಾಗಿ ಪ್ರಸಾದದ ಸೇವೆ ಮಾಡಬೇಕು. ನಾವು ಕುಟುಂಬದಿಂದ ಏನು ಸಹಕಾರ ಏನಾಗ್ತೈತಿ ನಿರಂತರವಾಗಿ ಇವತ್ತು ಪ್ರಸಾದ ಇಲ್ಲಿ ನಾವು ವೈಯಕ್ತಿಕವಾಗಿ ನಾವು ಈ ಪ್ರಕಾಶನ ಮಾಡ್ಕೋತಿರ್ತೀವಿ. ಇವತ್ತು ಅಜ್ಜವ್ರ ಕಡೆಯಿಂದ ಈ ಕಾರ್ಯಕ್ರಮ ಚಾಲನೆ ಕೊಟ್ಟ ವಿಶೇಷವಾಗಿ ಅವರು ಬಾಗಲಕೋಟೆ ಹೋಗ್ತಾ ಇದ್ದಾರೆ. ಇಲ್ಲಿ ಪವಿತ್ರ ದೇವಸ್ಥಾನ ಸ್ತೌನಿಧಿ ಅಂತ ವಿಶೇಷವಾಗಿ ಈ ಭಾಗದ ಎಲ್ಲ ಭಕ್ತರು ದಸರಾ ಹಬ್ಬ ಆಗಲಿ ನವರಾತ್ರಿದಾಗ ಇಲ್ಲಿನ ಸಾಕಷ್ಟು ಜನ ಪ್ರತಿಯೊಂದು ವಿಶೇಷವಾಗಿ ದೇವಸ್ಥಾನ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದ ರೈತರಾಗಲಿ ನಮ್ಮ ಚುನಾಯಿತ ಪ್ರತಿನಿಧಿ ಆಗಲಿ ಅವರ ವಿಶೇಷವಾಗಿ ನನಗೆ ವಿನಂತಿ ಮಾಡಿದರು ಈ ರೋಡನ್ನು ಈ ಮಾತು ಗೋಡವೊಂದಿಂದ ಸುಮಾರು ಗವಾನಿ ಕ್ರಾಸ್ವರೆಗೆ ಇವತ್ತು 3,65,00,000 ರೂಪಾಯಿದಾಗ ಇವತ್ತು ನಾವು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೆವು. ನನ್ನ ಕ್ಷೇತ್ರದಲ್ಲಿ ಸುಮಾರು ಇವತ್ತು ಬೆಳಗ್ಗೆದಿಂದ ಇವತ್ತು ಈ 4ನೇ ಕಾರ್ಯಕ್ರಮ ಈ ಭಾಗದಾಗ ಎಲ್ಲೆಲ್ಲಿ ಅತಿವೃಷ್ಟಿಯಾಗಲಿ ಮತ್ತು ಎಲ್ಲೆಲ್ಲಿ ವಿಶೇಷವಾಗಿ ಹಾನಿಯಾಗಿದ್ದಾವೆ ರೋಡ್ ಅದನ್ನ ಬಗ್ಗೆ ಈಗಾಗಲೇ ಸರ್ವೆ ಮಾಡಿ ಇವತ್ತು PW ಆಗಲಿ ಜಿಲ್ಲಾ ಪಂಚಾಯತಿ ಆಗಲೂ ಹಾಗೂ PRD ಇಂಜಿನಿಯರಿಂಗ್ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದೆವು. ಇವತ್ತು ಈ ಪೂಜೆಯನ್ನು ಕಾಂಟ್ರಾಕ್ಟರ್ RS ಪಾಟೀಲಿಗೆ ಆಗೈತಿ. ಅವ್ರು ವಿಶೇಷವಾಗಿ ಈ ಗುಣಮಟ್ಟದ ಈ ಭಾಗದಾಗ ಯಾವತ್ತೂ ಒಂದು ಒಳ್ಳೆಯ ಕೆಲಸ ಮಾಡಿ ಗುಣಮಟ್ಟದ ಕೆಲಸ ಮಾಡ್ಕೊಂಡು ಬಂದರು. ಇದು ರೋಡ್ ಒಳ್ಳೆಯ ರೀತಿ ಮಾಡಿ ಭಕ್ತರಾಗಲಿ ಮತ್ತು ರೈತರಿಗೆ ಅನುಕೂಲ ಮಾಡೋಕೆ ಇವತ್ತಿಲ್ಲಿ ನಾವು ಭೂಮಿ ಪೂಜೆಯನ್ನು ಮಾಡ್ತೀವಿ. ಅಲ್ಲ ಈಗ ಡಿಸಿಷನ್ ಬ್ಯಾಂಕ್ ನಿಮ್ಮ ನಾಮಿನೇಷನ್ ಅಥವಾ ನೀವು ಸ್ಪರ್ಧೆ ಮಾಡ್ತೀರೋ ಅನ್ನೋದು ಖಚಿತ ಅಂತ ಯಾವ್ದ್ರೆ ಅತಿವೃಷ್ಟಿ ರೈತರ ಬಗ್ಗೆ ಇಲ್ಲ ಡಿಸಿಷನ್ ಬ್ಯಾಂಕ್ ಬಗ್ಗೆ ಚುನಾವಣೆ ಬಗ್ಗೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದಾಗ ಬೆಳಗಾಂದಲ್ಲಿ ಈ ಭಾಗದಾಗ ಏನು ಮನೆಗಳು ಹಾನಿಯಾಗಿದ್ದಾವೆ ಎಲ್ಲೆಲ್ಲ ಅತಿವೃಷ್ಟಿಯಾಗಿತ್ತು ಅದ್ರ ಬಗ್ಗೆ ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ದೆವು. ಮೊನ್ನೆ ನಮ್ಮ ಕಂದಾಯ ಸಚಿವರು RS ಅವರು ಕೂಡ ಬಂದಿದ್ದರು. ಅವರು ಕೂಡ ಈ ಭಾಗದಾಗ ಎಷ್ಟೆಷ್ಟು ಮನೆಗಳು ಹಾನಿಯಾಗಿದ್ದಾವೆ ಅದು ಕೂಡ ನೋಡಿದರು. ತಕ್ಷಣ ಯಾವ ಮನೆಗಳು ಬಿದ್ದಿದ್ದಾವೆ ಯಾವ ಬಿ ಕ್ಲಾಸ್ದಾಗ ಉಳಿದಾವೆ ಅವು ಕೂಡ ಸರ್ವೆ ಮಾಡಿ ಅದಕ್ಕೂ ಕೂಡ ಅನುದಾನ ಬಿಡುಗಡೆ ಮಾಡ್ತಾರಂತ ಅವರ ಆಶ್ವಾಸನ. ಕವಾನಿವರೆಗೆ ಸುಮಾರು 5 ಕಿಲೋಮೀಟರ್ ರಸ್ತೆ 3,65,00,000 ಈ ಕಾಮಗಾರಿಯನ್ನು ಗುತ್ತಿಗೆದಾರರಾದ RS ಪಟೇಲ್ ಅವರು ಹೋಗಿ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಕಾರ್ಯಕರ್ತರ ನಮ್ಮ ಮಾಜಿ ಸಂಸದರಾದ ನಮ್ಮ ನಾಯಕರಾದ ಪ್ರಕಾಶನ ಹುಕ್ಕೇರಿ ಅವರ ಮಾರ್ಗದರ್ಶನ ಮತ್ತು ಅವರ ನೇತೃತ್ವ ಮತ್ತು ನಮ್ಮ ಯುವ ಶಾಸಕರಾದ ಚಿಕ್ಕುಡಿ ಸುಂದರಮಚಂದ್ರ ನಮ್ಮ ಗಣೇಶನ ಹುಕ್ಕೇರಿ ಅವರ ಪ್ರಯತ್ನದಿಂದ ಇವತ್ತಿನ ದಿವಸ ಈ ರಸ್ತೆ ಕಾಮಗಾರಿಯನ್ನು ಶುರುವಾತಾಗಿದೆ. ಇದು ಗುತ್ತಿಗೆದಾರರು ಒಳ್ಳೆಯ ಕೆಲಸ ಮಾಡಬೇಕಂತ ಅವರಿಗೆ ವಿನಂತಿ ಮಾಡಿ ಇದು ಭಾಳಷ್ಟು ಅಂದರೆ ಸ್ತವನದಿ ಕ್ಷೇತ್ರ ಈ ಭಾಗದಾಗ ಪ್ರಸಿದ್ಧ ಕ್ಷೇತ್ರ ಅದಕ್ಕೆ ಜನ ಭಾಳಷ್ಟು ಜನ ಹೋಗ್ತಾರೆ ಅದಕ್ಕೆ ಅನುಕೂಲ ಆಗುವ ಸಲುವಾಗಿ ಮತ್ತು ಇಲ್ಲಿಂದ NH 4 5 ಕಿಲೋಮೀಟರ್ದಾಗ NH 4 ನಾವು ಹೋಗ್ಬೋದು. ಈ ನಿಪ್ಪಾಣಿ ಕಡೆ ಹೋಗಬೇಕಾದ್ರೆ 10 ಕಿಲೋಮೀಟರ್ ಆಗ್ತೈತಿ. ಇದು ಸಮೀಪದ ಒಂದು ರಸ್ತೆ ಇದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಗ್ರಾಮಸ್ಥ ಪರವಾಗಿ ನಾ ಅವರಿಗೆ ತುಂಬ
ನಿಡಸೋಶಿ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಮಾತನಾಡಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅನ್ನದಾನ ಮಾಡುವ ಕಾಯಕ ಶ್ರೇಷ್ಠವಾಗಿದ್ದು ಅದನ್ನು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವುದು ಶ್ಲಾಘನೀಯ ಎಂದರು. ದೇವಸ್ಥಾನದ ಅಭಿವೃದ್ಧಿಗೆ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಸದಾ ಶ್ರಮ ವಹಿಸಿದ್ದಾರೆ. ಅವರ ಕಾಯಕ ಇದೇ ರೀತಿ ಮುಂದುವರಿಯಬೇಕು ಎಂದರು. ಆದ್ರೆ ಇವತ್ತೆಲ್ಲ ಊರೊಳಗೆ ಬರೋದ್ರ ಜೊತೆಗೆ ಮನಸ್ಸಿನೊಳಗೆ ಬಂದ ಹನುಮಂತಪ್ಪ, ಅದು ಬಹಳ ವಿಚಿತ್ರ ಇದೆ, ಎಲ್ಲ ಬಹಳ ಚೆನ್ನಾಗಿದೆ. ಆ ಮನಸ್ಸಿನೊಳಗೆ ಬಂದಾಗ ಮನುಷ್ಯ ಪರಿವರ್ತನೆ ಆಗಬೇಕಲ್ಲಿ, ಯಾಕೆಂದ್ರೆ ಮನಸ್ಸಿನೊಳಗೆ ಬಂದ್ರೆ ಮತ್ತೆ ಇಲ್ಲೇ ನಿಂತ್ಕೊಂಡು ಜೋಲಿ ಹೊಡೆಯೋ ಕೆಲಸ ಮಾಡಬಾರ್ದು. ಗೊತ್ತಾಗತ್ತಲ್ಲ ಜೋಲಿ ಹೊಡೆಯೋದಂದ್ರೆ, ಅದೇ ಹೆಚ್ಚಾಗಿ ಸರ್ಕಾರ ಏನು ಕೊಟ್ಟರು ಎಲ್ಲ ಖಾಲಿನೇ, ಮತ್ತೆ ನಾವು ಬಡವರೇ ಆಗತ್ತೀವಿ. ನಾವು ದೇವ್ರ ಗುಡಿಗಳನ್ನು ಯಾತಕ ಮಾಡೋದು ಅಂತ ಹೇಳಿದ್ರೆ ಮನುಷ್ಯ ಪರಿವರ್ತನೆ ಆಗಬೇಕು. ಅಂದರೆ ಅವನ ಆದರ್ಶ ಏನಿತ್ತು ಅನ್ನೋದನ್ನು ನಾವು ತಿಳ್ಕೊಂಡು ಆ ಆದರ್ಶವನ್ನು ನಮ್ಮ ಮುಂದೆ ಇಟ್ಟುಕೊಂಡು ನಾವು ಪರಿವರ್ತನೆಯಾಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬಂದಾಗ ಮಾತ್ರ ಆ ದೈವತ್ವ ನಮ್ಮಲ್ಲಿ ಬರ್ತದೆ. ಅದನ್ನು ದರ್ಶನ ತಗೊಂಡು ಅದಕ್ಕೆ ಕೆಲಸ ಮಾಡೋದು, ಆ ದೈವತ್ವ ನಮ್ಮಲ್ಲಿ ಬರ್ತಕ್ಕಂಥ ಕೆಲಸ ಬರ್ತದೆ. ಅದಕ್ಕೆ ನಮ್ಮವರು ಭಾರತೀಯ ಸಂಸ್ಕೃತಿಯಲ್ಲಿ ಇಷ್ಟು ದೇವರುಗಳನ್ನು ಯಾತಕ ಮಾಡಿದ್ರು ಅಂತ ಹೇಳಿದರೆ ಮನುಷ್ಯನ ಮನಸ್ಸು ಬಹಳ ಚಂಚಲವಾಗಿ ಹೋಗ್ತದೆ. ಎಲ್ಲ ಮಠಗಳಲ್ಲಿ ಮೊದಲಿಗೆ ಒಂದು ಕಾಲಕ್ಕೆ ದಾಸೋಹ ಪರಂಪರೆ ಬಂದಿತ್ತು. ಆ ಪರಂಪರೆಯನ್ನ ಮತ್ತೆ ಹನುಮಂತನ ತೋರಣಹಳ್ಳಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಗಣೇಶ್ ಹುಕ್ಕೇರಿಯವರು ಹಾಗೂ ಅವರ ತಂದೆಯವರಾದ ಪ್ರಕಾಶ್ ಹುಕ್ಕೇರಿಯವರು ಅವರ ಅಜ್ಜಿ ಹೆಸರಿನಲ್ಲಿ ಮಾಡ್ತಕ್ಕಂಥ ಅದ್ಭುತವಾದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದು ಸಾರ್ವಜನಿಕವಾಗಿ ಬರ್ತಕ್ಕಂಥ ಕೆಲಸ, ಎಲ್ಲರೂ ಹನುಮಂತನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತಂತೇಳಿ ಆಶೆ ಮಾಡ್ತಾರೆ. ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಧಾರ್ಮಿಕ ಕ್ಷೇತ್ರದಲ್ಲಿ ಜ್ಞಾನ ದಾಸೋಹ ಮೂಲಕ ಅನ್ನ ದಾಸೋಹ ಆರಂಭಿಸಿರುವುದು ಶ್ಲಾಘನೀಯ. ಹನುಮಾನ ದೇವಸ್ಥಾನದಲ್ಲಿ ದರ್ಶನ ಪಡೆಯಲು ನೆರೆಯ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಗಡಿ ಭಾಗದ ಲಕ್ಷಾಂತರ ಭಕ್ತರಿಗೆ ಅನುಕೂಲವಾಗಲಿದೆ ಎಂದರು. ಈ ದೇವಸ್ಥಾನಕ್ಕೆ ಕರ್ನಾಟಕ ಮಹಾರಾಷ್ಟ್ರದ ಅನೇಕ ಭಕ್ತಾದಿಗಳು ನಡ್ಕೊತಾನೂ ಬರ್ತಾರೆ, ವಾಹನದ ಮೂಲಕ ಬರ್ತಾರೆ. ಹೀಗಾಗಿ ಬಹಳಷ್ಟು ಜನ ಈ ದೇವರಿಂದ ಆಶೀರ್ವಾದ ಪಡ್ಕೊಂಡಿದ್ದ. ಆ ನಿಟ್ಟಿನಲ್ಲಿ ಇಲ್ಲಿ ಬರ್ತಕ್ಕಂಥ ಭಕ್ತರ ಸಂಖ್ಯೆಯಲ್ಲಿ ಗಮನಿಸ್ತಕ್ಕಂತಹ ಗಣೇಶ್ ಹುಕ್ಕೇರಿಯವರು ಮತ್ತು ತಂದೆಯವರಿರ್ತಕ್ಕಂಥ ಹುಕ್ಕೇರಿಯವರು ಇವತ್ತು ಪ್ರತಿ ಶನಿವಾರ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಚುರುಮರಿ ಕೊಡ್ತದ್ರು. ನಾನು ನೋಡಿದ ಹಾಗೆ ಚುರುಮರಿ ಕೊಡ್ತದ್ರಿ, ನಮ್ಮ ಹೆಣದರ್ಮ ಕೊತ್ತಾರೆ ಇಲ್ಲಿ. ನಾನು ಕೂಡ ರಾತ್ರಿ 9 ಬಂದಿದ್ದು ಯಾವಾಗ ಚುರುಮರಿ ಕೊಡ್ತದ್ರು. ಹೀಗಾಗಿ ಪ್ರತಿ ಶನಿವಾರ ಇಲ್ಲಿ ಚುರುಮರಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಚುರುಮರಿ ಕೊಬ್ಬರಿ ಹಣದ ನೋಡಿರ್ತಕ್ಕಂಥವ್ರು ಇಲ್ಲಿ ಬರ್ತಂಥ ಭಕ್ತಾದಿಗಳಿಗೆ ಅನುಸಂದರ್ಭ ನಡೀಲಿ ತಿಳ್ಕೊಂಡು ಇವತ್ತು ಹುಕ್ಕೇರಿಯವರು ಸಂಕಲ್ಪ ಮಾಡಿದ್ದಾರೆ. ಭಾಳ ಸಂತೋಷ. ಇವತ್ತು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಅನ್ನದಾಸೋಹ ಜೊತೆಗೆ ಜ್ಞಾನದಾಸೋಹ ಈ ಎರಡೂ ಇರಬೇಕು. ಅಲ್ಲಿ ಬರೀ ಅನ್ನದಾಸೋಹ ಇರಬಾರ್ದು, ಜ್ಞಾನದಾಸೋಹ ಇರಬೇಕು. ಅದಕ್ಕಾಗಿ ಕಮಿಟಿಯವರಿಗೂ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ನೀವು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಕಮಿಟಿ ಅವರು ವಯಸ್ಸಾಗೈತಿಲ್ಲ, ಮಂದಿಗೆ ವಯಸ್ಸಾಗೈತಿ. ವಯಸ್ಸಿನವರು ಒಂದು 4 ಕೂಡಿಸ್ಕೊಳ್ಳೋ ಅದ್ರಾಗ, ಯಾಕಂದ್ರೆ ಗುಡಿ ಬೆಳೆದಷ್ಟು ಜನ ಹೆಚ್ಚಾಗ್ತಾರೆ, ಕೆಲಸ ಹೆಚ್ಚಾಗ್ತಾರೆ ನಿಮ್ಮ ಕಮಿಟಿಯವರು. ಅದಕ್ಕಾಗಿ ಕೆಲಸ ಹೆಚ್ಚಾಗೋದ್ರಿಂದ ಕಮಿಟಿಯವರು ಕೂಡ ಜವಾಬ್ದಾರಿ ಭಾಳ ಇರ್ತದೆ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಬಿಎ ಪೂಜಾರಿ, ಮಲ್ಲಿಕಾರ್ಜುನ್ ಪಾಟೀಲ್, ಕುಮಾರ್ ಪಾಟೀಲ್, ರವಿ ಮಾಳಿ, ಬಸಗೌಡ ಪಾಟೀಲ್, ಸಣ್ಣ ಲಚ್ಚಪ್ಪಗೋಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.